ಅಣ್ಣ ಈಗ ದರ್ಶನ್ ಅವರು ವಿಚಾರ ದರ್ಶನ್ ಅವರು ಹೊರಗಡೆ ಬಂದಿದ್ದಾರೆ ಅಂದ್ರೆ ಜಾಮೀನು ಸಿಕ್ಕಿದೆ ಮಧ್ಯಾಂತರ ಜಾಮೀನು ಹೌದು ಅಂದ್ರೆ ಆರು ವಾರಗಳ ಕಾಲ ಅಷ್ಟೇ ಜಾಮೀನು ಸಿಕ್ಕಿರೋದು ಸೊ ಅದ್ರ ಬಗ್ಗೆ ಏನ್ ಅನಿಸ್ತಾ ಇದೆ ಏನ್ ಅನ್ಸುತ್ತೆ ಅಣ್ಣ ದರ್ಶನ್ ಒಳ್ಳೆ ವ್ಯಕ್ತಿ ಒಳ್ಳೆ ಅಭಿಮಾನಿಗಳು ಒಂದವ್ರೆ ಆಮೇಲೆ ಅವ್ರು ಮಾಡಿರೋದು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ದಾನ ಧರ್ಮ ಮಾಡಿರೋದು ಏನು ಮಾಡಿಲ್ಲ ಮಾಡಿಲ್ಲ ಅಂತಾರೆ ಈಗ ಯಾರು ರೇಣುಕಾಸ್ವಾಮಿ ರೇಣುಕಾಸ್ವಾಮಿ ಮಾಡಿದ್ದು ಒಳ್ಳೆ ಕೆಲಸನಾ ಅದೇ ಈಗ ನಮ್ಮನೇಲೆ ಒಂದು ಅಕ್ಕ ತಂಗಿದ್ದಿರ್ಗ ಆ ಥರ ನಾವು ಮಾಡಿದರೆ ನಾವು ಬಿಡ್ತಾ ಇದ್ವಾ ಏನು ಆಗಬಾರ್ದಿತ್ತು ಆಗೋಯ್ತು ಆಗೋಗಿರೋದನ್ನೇ ಸುಮಾರು ಎಷ್ಟು ಜನ ಕೊಲೆ ಮಾಡಿಲ್ಲ ಎಷ್ಟೆಷ್ಟು ಕೊಲೆ ಮಾಡವ್ರೆ ಇದು ದರ್ಶನ್ದ ಒಂದೇ ಅವ್ನು ಕೊಲೆ ಮಾಡಿರೋದಕ್ಕೆ ಅವ್ನು ಹಂಗೆ ಹಿಂಗೆ ಅಂತ ಹೇಳಿ ಹಾಕ್ಬಿಟ್ರಲ್ಲ ಪ್ರೂವ್ ಆಗಿಲ್ಲ ಇನ್ನ ನಡೀತಾ ಇದೆ ಅವನು ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಇವ್ನು ನೀನ್ ಕರೆಕ್ಟ್ ಆಗಿದ್ದಿದ್ರೆ ನಾವ್ಯಾಕಪ್ಪ ಮಾಡ್ತಾ ಇದ್ದು ಈಗ ಹೇಳ್ತಾರೆ ಆ ಅಮ್ಮ ಪಾಪ ಒಂದು ಮಗು ಆಯ್ತು ಸತ್ತೋಗ್ಬಿಟ್ಟ ಗಂಡ ಸಾಯಿಸ್ಬಿಟ್ಟ ಅಂದ್ರೆ ನಿನ್ ಗಂಡ ಕರೆಕ್ಟ್ ಆಗಿದ್ದಿದ್ರೆ ಆ ಅಮ್ಮ ಹಂಗೆ ಈ ತೊಂದರೆ ಯಾಕೆ ಬತ್ತಾಯ್ತು ಈಗ ನಾವು ಮದುವೆ ಮಾಡ್ಕೊಂಡಿದ್ವಿ ನಾವು ಹೆಂಡತಿ ಮಕ್ಳು ಇರಬೇಕು ಅಂದ್ರೆ ನಾವು ಕರೆಕ್ಟ್ ಆಗಿ ಇರಬೇಕು ಬೇರೆಯವ್ರ ಬಗ್ಗೆ ನಾವ್ಯಾಕೆ ಮಾತಾಡ್ಬೇಕು ಈಗ ನಮಗೆ ಹೆಣ್ಣು ಒಂದು ಹೆಣ್ಣು ಅಕ್ಕನೋ ತಂಗಿನೋ ಇರ್ತಾರೆ ಅಂತ ತಿಳ್ಕೊಳ್ಳಿ ಆ ಥರ ಮಾಡಿಬಿಟ್ಟಾಗ ಯಾರು ಬಿಡ್ತಾರ ಬಿಡೋಕಾಯ್ತದ ಅದು ಏನೋ ಟೈಮ್ ಸೇರಿರಲ್ವೋ ಏನೋ ಮಾಡಬಾರ್ದಿತ್ತು ದರ್ಶನ ಆ ಥರ ನಾವು ಮಾಡೋರೆ ಅಂತ ನಾವು ಕಣ್ಣಿಂದ ನೋಡಿಲ್ಲ ಅದನ್ನ ಅದು ಮೇನು ಈಗ ಜನ ಹೇಳೋದನ್ನ ಹೇಳ್ತಾ ಇದೀವಿ ಅಷ್ಟೇ ನಾವು ಕಣ್ಣಿಂದ ನೋಡಿಲ್ಲ ಈಗ ಅದು ನ್ಯಾಯಕ್ಕೆ ಈಗ ಕೋರ್ಟಲ್ಲಿದೆ ಅಲ್ಲಿ ತೀರ್ಮಾನ ಆಯ್ತದ ಅದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅದೇ ಆಯ್ತದೆ ಆಯ್ತು ಹೋಗ್ಲಿ ಈಗ ಸತ್ತೋದ ರೇಣುಕಾಸ್ವಾಮಿ ಅವನ್ ಏಂತಿಗೆ ಅವ್ನು ಮಾಡಿದ ಕರ್ಮಕ್ಕೆ ಸತ್ತವನಷ್ಟೇ ಈಗ ಅದನ್ನ ಯೂಸ್ ಮಾಡ್ಕೊಂಡು ಎಷ್ಟೋ ಮೀಡಿಯಾಗಳು ಕೆಲವು ಮೀಡಿಯಾಗಳು ದರ್ಶನ್ ಬಗ್ಗೆ ದರ್ಶನ್ ಹಂಗೆ ದರ್ಶನ್ ಹಿಂಗೆ ಹೌದೌದು ಆ ತರ ಮಾಡ್ಬಾರ್ದು ಮೀಡಿಯಾದವರು ದಯವಿಟ್ಟು ಹೇಳ್ತೀವಿ ಎಲ್ಲಿ ನ್ಯಾಯ ಇದೆ ಆ ಕಡೆಗೆ ನ್ಯಾಯ ತೋರಿಸ್ಕೊಂಡು ಇರೋ ಈಗ ರೇಣುಕಾಸ್ವಾಮಿ ಮಾಡಿ ತಪ್ಪಲ್ವಾ ಅವ್ನ್ ಯಾಕೆ ಇಳಿತಾ ಇಲ್ಲ ನೀವು ವಿಡಿಯೋದವರೆಲ್ಲ ಯಾಕೆ ಇಳಿತಾ ಇಲ್ಲ ಬರೀ ದರ್ಶನ್ ಮಾಡ್ಬಿಟ್ಟ ಅವ್ಕ 15 ಜನ ಸೇರ್ಕೊಂಡು ಮಾಡ್ಬಿಟ್ರಂತೆ ಅದಂತೆ ಇದಂತೆ ಈಗ ನೀವು ಹೋಗಿ ನೋಡಿದ್ದೀರಾ ಮಾಡಿರೋದ ಇಲ್ಲ ನಾವು ಹೋಗಿ ನೋಡಿದವ ಇಲ್ಲ ಏನೋ ಎಲ್ಲ ಯಾರೋ ಒಂಚೂರು ಅಂದ್ರು ಅದು ನೋಡಿ ಅಲ್ಲಿ ಇದಾಗಿದೆ ಅಷ್ಟೇ ಏನು ಯಾರು ಏನು ಮಾಡಬಾರ್ದು ಏನು ಮಾಡಿಲ್ಲ ಹತ್ತು ಕೊಲೆ ಮಾಡೋರೆ 15 ಕೊಲೆ ಮಾಡೋರು ಅವರೆಲ್ಲ ಈಚೆಗೆ ಬಂದಿಲ್ವಾ ಅವ್ರದ್ದು ಏನೂ ಇಲ್ಲ ಯಾವ ಪೇಪರಲ್ಲೂ ಬರಲಿಲ್ಲ ನ್ಯೂಸಲ್ಲೂ ಬರಲಿಲ್ಲ ಏನೂ ಇಲ್ಲ ಇವರು ಮಾಡ್ಬಿಟ್ರಂತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಆಗದೇ ಇರೋ ಜನಗಳೇ ಅರ್ಧ ಜನ ಇವ್ರೆ ಇವ್ರನ್ನ ದುಸ್ಮಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ದರ್ಶನ ಆ ದೇವ್ರೊಬ್ಬ ನೋಡ್ಕೊತಾನೆ ಈಚು ಬಂದೇ ಬಂದ ಈಗ ಬಂದವ್ರ ಬಾಸು ಜೈ ಕರ್ನಾಟಕ ಜೈ ಬಿ ಬಾಸ್ ಅಷ್ಟೇ ದರ್ಶನ್ ಅವ್ರು ಹೇಳಿದ್ದು ನಾವು ಅಷ್ಟೇ ಏನು ಮಾಡಕ್ಕಲ್ಲ ಆಕಸ್ಮಿಕ ಆಗ್ತವೆ ದರ್ಶನ್ ಅವ್ರು ಹೊರಗಡೆ ಬಂದಿದ್ದಾರೆ ಹೌದು ಆರು ವಾರಗಳ ಕಾಲ ಮಧ್ಯಾಹ್ನ ಬೇಲ್ ಸಿಕ್ಕಿದೆ ಹೌದು ಸೊ ನೀವೇನ್ ಹೇಳ್ತೀರಾ ನೀವ್ ಯಾರ ಅಭಿಮಾನಿ ಪಕ್ಕ ಡಿ ಬಸ್ ಅಭಿಮಾನಿ ಪಕ್ಕ ಡಿ ಬಸ್ ಅಭಿಮಾನಿ ಪಕ್ಕ ನೀವು ಡಿ ಬಸ್ ಪಕ್ಕ ಡಿ ಬಸ್ ಅಭಿಮಾನಿ ಬಂದಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಓಕೆ ಬಟ್ ಅವ್ರಿಗೊಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳೋದಕ್ಕೆ ಹುಷಾರಿಲ್ಲ ಅಂತ ಬಂದಿರೋದು ಬಟ್ ಹುಷಾರು ಇಲ್ಲದಲ್ಲಿ ಆಚೆ ಬಂದಿರೋ ಇನ್ನೂ ತುಂಬ ಖುಷಿ ಆಗೋದು ಅಂದರೆ ಹುಷಾರಾಗಲಿ ಹುಷಾರಾದ್ರೂ ಅಭಿಮಾನಿ ಏನು ಇವಾಗ ಇನ್ನೂ ಕ್ರೇಜ್ ಇದೆ ಇನ್ನೂ ಕ್ರೇಜ್ ಜಾಸ್ತಿ ಆಗುತ್ತೆ ಡಿವಿಲ್ ಮೂವಿ ರಿಲೀಸ್ ಆಯಿತು ಅಂದರೆ ಇದಕ್ಕಿಂತ ರಪ್ಪ ಆಗುತ್ತೆ ಬಟ್ ಫುಲ್ಲು ಬೆಲ್ ಸಿಗಬೇಕು ಅಭಿಮಾನಿಗಳಿಗೆ ಅವಾಗ ಫುಲ್ಲು ಚಿಂದಿ ಅಂದ್ಕೊಳ್ರಿ ಇವಾಗ ಡಿವಿಲ್ ಇನ್ನೇನು ಸ್ವಲ್ಪ ಇನ್ನೂ ಶೂಟಿಂಗ್ ನಡೀತಿದೆ ಇನ್ನೊಂದು ಅರ್ಧ ನಿಂತಿದೆ ಅದಾಗಿ ರಿಲೀಸ್ ಆಗಿದ್ರೆ ಇವಾಗ ಏನು ಹೊರಗಡೆ ಹೋದಾಗ ಬೇರೆಯವ್ರು ಏನು ಮಾತಾಡಿದೆ ಆ ಜನಕ್ಕೆ ಡಿವಿಲೇ ಮಾತಾಡಿಸುತ್ತೆ ರಿಲೀಸ್ ಆದಾಗ ಕಾಯ್ಬೇಕು ಟೈಮ್ ಕಾಯ್ಬೇಕು ಅಷ್ಟೇ ಸರ್ ಈಗ ಅದೇ ಈಗ ನವಗ್ರಹ ಮೇಲೆ ರಿಲೀಸ್ ಆಗ್ತಾ ಇದೆ ಎಷ್ಟು ಖುಷಿ ಇದೆ ತುಂಬಾನೇ ಖುಷಿ ಸರ್ ಸೆಕೆಂಡ್ ಟೈಮ್ ಮೂವಿ ರಿಲೀಸ್ ಆಗುತ್ತೆ ಅಂದ್ರೆ ಅದು ಖುಷಿನೇ ಅದು ಹೇಳೋ ಮಾತು ಥಿಯೇಟರ್ಗೆಲ್ಲ ಹೋಗ್ತೀರಾ ಹೌದು ಸರ್ ಹೋಗ್ತೀನಿ ಥಿಯೇಟರ್ಗೆ ಹೋಗ್ತೀನಿ ತುಂಬಾ ಖುಷಿ ಆಗುತ್ತೆ ಡಬಲ್ ಟೈಮ್ ಮೂವಿ ನೋಡ್ಬೇಕು ಅಂದ್ರೆ ಇವಾಗ ಒಂದು ವ್ಯಕ್ತಿನ ಒಂದ್ ಟೈಮ್ ನೋಡಿ ಬಿಟ್ಬಿಡಕ್ ಆಗಲ್ಲ ನೋಡ್ತಾ ಇರ್ಬೇಕು ಒಂದು ಫ್ರೆಂಡ್ಶಿಪ್ ಅಂದ್ರೆ ಎಲ್ಲ ಟೈಮಲ್ಲೂ ಆಗ್ಬೇಕು ಸುಖದಲ್ಲಿ ಒಂದ್ ಟೈಮ್ ಹೋಗಿ ಆಗ್ಬಾರ್ದು ಕಷ್ಟದಲ್ಲಿ ಇದ್ದಾಗ್ಲು ಹೋಗಿ ನೋಡಿದ್ರೇನೆ ಅವ್ನ ಫ್ರೆಂಡ್ಶಿಪ್ ಸೇಮ್ ಮೂವಿ ಅದೇ ತರ ಯಾವಾಗ ನೋಡ್ಬೇಕು ಒಂದ್ ಟೈಮ್ ನೋಡಿದ್ರೆ ಅಲ್ಲ ಈಗ ಅದೇ ನೀವು ದರ್ಶನ್ ಅವರು ಈಗ ಹೊರಗಡೆ ಫ್ಯಾನ್ಸ್ಗಳನ್ನ ಮೀಟ್ ಮಾಡ್ತಾರೆ ಅನ್ಸುತ್ತೆ ಮಾಡಲ್ಲ ಅನ್ಸುತ್ತೆ ಸರ್ ಸದ್ಯಕ್ಕೆ ಅವ್ರು ಇರೋ ಸಿಚುವೇಶನ್ ಅಲ್ಲಿ ಏನು ಹೇಳಕ್ ಆಗಲ್ಲ ನೋಡ್ಬೇಕು ಸದ್ಯಕ್ಕೆ ಅವ್ರು ಹುಷಾರಾದ್ರೆ ಸಾಕು ಸರ್ ಈಗ ಅದೇ ಆರು ವಾರಗಳು ಆದ್ಮೇಲೆ ಮತ್ತೆ ಅವ್ರ ದರ್ಶನ್ ಅವ್ರು ಹೋಗ್ತಾರೆ ಅನ್ಸುತ್ತಾ ಮತ್ತೆ ಇಲ್ಲಾಂದ್ರೆ ನನ್ಗೇನೋ ಹೋಗೋ ಡೌಟು ಅಂದ್ರೆ ನಮ್ಮ ಕಾನೂನು ಹೆಂಗೆ ಕೈ ತಗೊಳುತ್ತೋ ಗೊತ್ತಿಲ್ಲ ಸರ್ ದರ್ಶನ್ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ಲ ನಮಗೆ ಗೊತ್ತಿಲ್ಲ ಒಟ್ಟು ಜೈಲ್ ಸೇರಿದ್ದಂತೂ ನಿಜ
ಆದ್ರೆ ಅವರು ಹೊರಗೆ ಬಂದಿದ್ದಾರೆ ಅದೇನಕ್ಕೆ ಬಂದಿದ್ದಾರೆ ಅಂದ್ರೆ 6 ವೀಕ್ಸ್ ಏನೋ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಗೋಸ್ಕರ ಬಂದಿದ್ದಾರೆ ನೋಡೋಣ ಕಾನೂನು ಇದೆ ಏನಾಗುತ್ತೆ ಅನ್ನೋದು ನೋಡೋಣ ಅಲ್ಲ ಮೇಡಂ ಈಗ ಎಷ್ಟೋ ನಮ್ಮ ಮೀಡಿಯಾದವರು ಏನೇ ಅಂದ್ರೆ ತುಂಬಾ ಇದರಲ್ಲಿ ಮಾತಾಡಿದ್ದಾರೆ ಹಂಗೆ ಹೀಗೆ ಅದು ಇದು ದರ್ಶನ್ ಏನು ಮಾಡಿದಾನೆ ದರ್ಶನ್ ಫ್ಯಾನ್ ಸರಿ ಇಲ್ಲ ದರ್ಶನೇ ಕೊಲೆ ಮಾಡಿದ್ರು ಹಾಗೆ ಹೀಗೆ ಅಂತ ತುಂಬಾ ಅಪಪ್ರಚಾರ ಆಗಿದೆ ದರ್ಶನ್ ಕೊಲೆ ಮಾಡಿದಾನೆ ಅಂತ ಸಾಕ್ಷಿ ಏನಿಲ್ಲ ಅವ್ರ ಜೊತೆಗಿರೋರು ಕೊಲೆ ಮಾಡಿರ್ಬೋದು ಬಟ್ ದರ್ಶನ್ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಹತ್ರನೂ ಇಲ್ಲ ಅವರೇ ಹೇಳ್ಬೇಕು ನಾನು ಕೊಲೆ ಮಾಡಿದ್ನ ಇಲ್ಲ ಅಂತ ಅವ್ರ ಹೇಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಗೊತ್ತಿಲ್ಲ ನವಗ್ರಹ ಫಿಲಂ ಎಸತಿ ನೋಡಿದ್ರು ಬೇಜಾರಾಗಲ್ಲ ಅವ್ರಿಗೆ ಮಧ್ಯಂತರ ಬೇಲ್ ಸಿಕ್ಕಿದೆ ಹೌದು ತುಂಬಾ ಖುಷಿ ಆಗಿದೆ ಬೇಲ್ ಸಿಕ್ಕಿರೋದು ಈ ಬಸ್ ಬಂದಿದ್ದಾರೆ ಈಗ ಏನೋ ಆರು ವಾರ ಇದಕ್ಕೆ ಅಂತ ಕೊಟ್ಟಿದಾರಲ್ಲ ದೇವರೇಶ ಚಾಮುಂಡೇಶ್ವರ ಆಶೀರ್ವಾದದಿಂದ ಅವ್ರಿಗೆ ಮುಂದಕ್ಕೂ ಫುಲ್ ಮೇಲೆ ಆಗ್ಬಿಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಆದಷ್ಟು ಬೇಗ ಅದು ದೇವ್ರ ಕರುಣಿಸ್ತೀನಿ ಅಂತ ನಾವು ಕೇಳ್ಕೊತೀವಿ ಈಗ ಬಂದಿದಾರಲ್ಲ ಅದು ಆರೋಗ್ಯ ಫಸ್ಟ್ ಅದು ಕ್ಲಿಯರ್ ಆಗಿ ನೆಕ್ಸ್ಟ್ ಫುಲ್ ಬೇಲ್ ಆಗ್ಬಿಟ್ರೆ ಅವ್ರ ಮೇಲೆ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಕೇಳ್ಕೊಳ್ಳೋದು ಬೇರೆ ನೀವು ಯಾರು ಅಭಿಮಾನಿ ಸರ್ ನಮ್ಮ ಸುದೀಪ್ ಅಭಿಮಾನಿ ಸುದೀಪ್ ಅವ್ರ ಅಭಿಮಾನಿ ಹೌದು ಸರ್ ಈಗ ನೋಡಿ ಫ್ಯಾನ್ಸ್ ವಾರು ಅದು ಇದು ಆಗ್ತಾ ಇರುತ್ತೆ ಅಂದ್ರೆ ನಾವು ಹಂಗೆ ನಾವು ಹಿಂಗೆ ಅದು ಇದು ಅಂತ ಅಂತವ್ರ ಮಧ್ಯೆ ನೀವೀಗ ಸುದೀಪ್ ಅವ್ರ ಅಭಿಮಾನಿಯಾಗಿ ದರ್ಶನ್ ಅವ್ರ ಬಗ್ಗೆ ಒಳ್ಳೆ ಮಾತಾಡಿದ್ರಿ ಸೊ ತುಂಬಾ ಖುಷಿ ಆಗುತ್ತೆ ಬಾಸ್ ಹೇಳಿರೋದೇನು ಸರ್ ಯಾರ್ದು ಕೆಟ್ಟದಾಗ ಮಾತಾಡ್ಬೇಡಿ ಯಾರು ಕನ್ನಡ ಪಿಕ್ಚರ್ ಅಂತ ಬಂದಾಗ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳಿರೋದು ನೀವು ಫ್ಯಾನ್ಸ್ ವಾರ್ ತಗೊಂಡು ಅವ್ರ ಪಿಕ್ಚರ್ ನೋಡ್ಬೇಡಿ ಇವ್ರ ಪಿಕ್ಚರ್ ನಮ್ಮ ಬಾಸ್ ಯಾವತ್ತೂ ಹೇಳಿಲ್ಲ ಅರ್ಥ ಆಯ್ತಾ ನಮ್ಮ ಸುದೀಪ್ ಸರ್ ಹೇಳಿರೋದು ನೀವು ಯಾರನ್ನ ಅಭಿಮಾನಿಯಾಗಿರಿ ಎಲ್ಲಾ ಫಿಲ್ಮ್ ನೋಡಿ ಕನ್ನಡ ಬೆಳೆಸಿ ಕನ್ನಡ ಮೂವಿಗಳು ನೋಡಿ ಎಲ್ಲರನ್ನೂ ಆಶೀರ್ವದಿಸಿ ಅಂತ ಹೇಳಿರೋದು ಆಯ್ತಾ ನಾವು ಡಿ ಬಾಸ್ ಪಿಕ್ಚರ್ ನೋಡಲ್ಲ ಎಸ್ ಬಾಸ್ ಪಿಕ್ಚರ್ ನೋಡಲ್ಲ ಅವ್ರ ಪಿಕ್ಚರ್ ನೋಡೋ ಅಂತ ಇಲ್ಲ ನಾವು ಕನ್ನಡ ಪಿಕ್ಚರ್ ನೋಡ್ತಾ ಇದೀವಿ ಹೊರತು ಹೊರದೇಶದಲ್ಲಿ ನೋಡ್ತಾ ಇದೀವ ಕನ್ನಡದವ್ರು ಕನ್ನಡದ ಬೆಳೆಸಿ ಇನ್ಯಾರು ನೋಡ್ತಾರೆ ಅಭಿಮಾನಿಗಳು ನೀವು ಯಾರನ್ನ ಮನೆ ಕೇಳಿ ಅಭಿಮಾನಿ ಆಗಿರ್ಬೇಕು ಅದ್ ಬಿಟ್ಬಿಟ್ಟು ನಾವು ಅವ್ರ ಪಿಕ್ಚರ್ ನೋಡಲ್ಲ ಇವ್ರ ಪಿಕ್ಚರ್ ನೋಡಲ್ಲ ಅವೆಲ್ಲ ಹೇಳಬಾರದು ನಮ್ಮ ಪ್ರೀತಿ ಅದು ಅವು ಕನ್ನಡ ಬೆಳೆಸ್ಬೇಕು ಅಂದ್ರೆ ಕನ್ನಡ ಪಿಕ್ಚರ್ ನೋಡ್ಲೇಬೇಕು ನಮ್ಗೆ ಅಭಿಮಾನ ಯಾರಿದೆ ಅಭಿಮಾನ ಅವ್ರ ಮೇಲೆ ತೋರಿಸ್ತೀವಿ ಪಿಕ್ಚರ್ ನೋಡೋಕ್ಕೂ ಅಭಿಮಾನಕ್ಕೂ ಏನು ಸಂಬಂಧ ನಾವು ಆ ಪಿಕ್ಚರ್ ನೋಡಲ್ಲ ಈ ಪಿಕ್ಚರ್ ಅವೆಲ್ಲ ಮಾಡಬಾರ್ದು ವಾರಗಳು ಫಸ್ಟ್ ಆಫ್ ಆಲ್ ಈಗ ಅವ್ರವ್ರು ಚೆನ್ನಾಗಿರ್ತಾರೆ ಮಧ್ಯದಲ್ಲಿ ತಂದಿಕ್ಬಿಟ್ಟು ಸುಮ್ಮನೆ ವಾರಗಳು ಬೆಳೆಸ್ಬಿಟ್ಟು ಜುಮ್ ದೊಡ್ಡದು ಮಾಡ್ತಾರೆ ಅವೆಲ್ಲ ಮಾಡಬಾರ್ದು ಅಷ್ಟೇ ನಮಗೆ ಏನಿಲ್ಲ ಫ್ಯಾನ್ಸ್ ವಾರ್ಗಳು ಮಾಡ್ಕೊಂಡೆ ಸುಮ್ಮನೆ ದೊಡ್ಡದು ಮಾಡ್ಕೊಂಡು ಸುಮ್ಮನೆ ಈಗ ಗಲಾಟಿಗಳು ಮಾಡ್ಕೋತಾವ್ರೆ ಅವೆಲ್ಲ ಮಾಡಬಾರ್ದು ದಯವಿಟ್ಟು ಅದು ಎಲ್ಲರೂ ಫಿಲ್ಮ್ ನೋಡಿ ಎಲ್ಲ ಸಿನಿಮಾಗಳನ್ನು ನೋಡಿ ಕನ್ನಡ ಬೆಳೆಸಿ ಎಲ್ಲ ಚೆನ್ನಾಗಿದೆ ಅಷ್ಟೇ ಓಕೆ ಈಗ ಅದೇ ಅಂದ್ರೆ ಈಗ ದರ್ಶನ್ ಅವ್ರನ್ನ ಬಂದಿರೋದ್ರಿಂದ ಅಭಿಮಾನಿಗಳೆಲ್ಲ ಫುಲ್ ಖುಷಿ ಆಗೋಗ್ಬಿಟ್ಟಿದ್ದಾರೆ ನಮ್ಮ ಸರ್ ಅಭಿಮಾನಿಗಳು ಖುಷಿ ಆಗಿದೆ ಎಲ್ಲರೂ ಖುಷಿ ಆಗಿದೆ ಈಗ ಓನ್ಲಿ ಆರು ವಾರಗಳು ಅಷ್ಟೇ ಕೊಟ್ಟಿರೋದು ಈಗ ಅವರು ಅಭಿಮಾನಿಗಳನ್ನೇ ಮೀಟ್ ಮಾಡ್ತಾರ ಅಥವಾ ಹಾಸ್ಪಿಟಲ್ ಹೋಗ್ತಾರ ಅಥವಾ ಮನೆಯವ್ರ ಜೊತೆಗೆ ಏನ್ ಮಾಡ್ಬೋದು ಈಗ ಎಲ್ಲಾ ಮಾಡ್ಬೇಕು ಅವಶ್ಯಕತೆ ಇದೆ ಅವ್ರಿಗೆ ಈಗ ಯಾವ್ದು ಬಿಟ್ಟು ಈಗ ಅವ್ರ ಹೆಲ್ತ್ ನೋಡ್ಕೋಬೇಕಾಗುತ್ತೆ ಅಭಿಮಾನಿಗಳನ್ನ ನೋಡ್ಬೇಕಾಗುತ್ತೆ ಮನೆಯವರು ಈಗ ಆ ಮೂರ್ ತಿಂಗಳಿಂದ ಬಿಟ್ಟಿದ್ದಾರೆ ಅವರು ಎಲ್ಲಾನು ಬೀಟ್ ಮಾಡ್ಬೇಕಾಗುತ್ತೆ ನಾವು ಇಲ್ಲೇ ಒಂದ್ ನೋಡ್ಕೊಂಡ್ರೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲಾನು ಫಸ್ಟ್ ಅವರು ಆರೋಗ್ಯ ಫಸ್ಟ್ ಗಮನ ಕೊಟ್ಟು ಅವ್ರ ಫಸ್ಟ್ ಹೆಲ್ತ್ ಹುಷಾರಾಗ್ಲಿ ಆಮೇಲೆ ಎಲ್ಲ ಒಂದು ಮಾಡ್ತಾರೆ ಫಸ್ಟ್ ಅವ್ರ ಬೆನ್ನು ನೋವು ಫಸ್ಟ್ ಕಮ್ಮಿ ಆಗಿ ಎಲ್ಲ ರೆಡಿ ಆದ್ಮೇಲೆ ಅಭಿಮಾನಿಗಳು ಮೀಟ್ ಮಾಡ್ತಾರೆ ಮನೆ ಫ್ಯಾಮಿಲಿ ಅಂದ್ಮೇಲೆ ಅವರೆಲ್ಲ ನೋಡ್ಕೋತಾರೆ ಫಸ್ಟ್ ಅವ್ರ ಹುಷಾರಾದ್ರೂ ಸಾಕು